ನೀಡಿದಿತ್ತಂದ್ರೆಗಳ ಹೊಟ್ಟೆಯಲ್ಲಿ ಹುಟ್ಟಿ ಹೆಸರು ಸೇವಿಸುವುದಕ್ಕೋಸ್ಕರ ಅತ್ತಿತ್ತ ಅಲಿದಾಡಿದರೂ ಸಿಗದ ಸರಕಾರಿ ನೌಕರು ಎಲ್ಲೇ ಹೋದರೂ ಲಂಚ ಲಂಚವೆಂದು ಕೂಗಿ ಕರೆಯುವರು ತಾಯಿ ಅದೇ ಲಂಚದಿಂದ ತಮ್ಮ ತಮ್ಮ ಮಕ್ಕಳನ್ನು ದೊಡ್ಡ ದೊಡ್ಡ ಹುದ್ದೆಯಿಂದ ಬಂಡರಾದ ಕಾರಣ ಹೀಗಿರುವಾಗ ಪದವಿ ಮುಗಿದಿರುವ ನಮ್ಮಂತ ಬಡವರ ಮಕ್ಕಳನ್ನು ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ಈ ಕಲಿಯುಗದಲ್ಲಿ ನನಗೆ ಸರ್ಕಾರಿ ನೌಕರಿ ಸಿಗುವುದೇ ನನ್ನ ಬಡತನದಲ್ಲಿರುವ ರೋಮನ ಶ್ರೀಮಂತಿಗೆ ಸರ್ಕಾರ ಕೊಡುವ ಸಂಬಳವನ್ನು ನನ್ನ ದುಡಿಮೆಯಲ್ಲಿ ಕಂಡಿರಲಿ. ಈ ದಿನದಲ್ಲಿ ನಶಿಸಿ ಹೋಗುತ್ತಿರುವ ಮಕ್ಕಳ ತನಕ್ಕೆ ಕೈ ಜೋಡಿಸಿ ಸೇವೆ ಮಾಡಿದರೇಶ್ವರ ಹಿಂಗಾಗಿ ನೀನು ಹುಡುಕುಂತ ಇಲ್ಲೇ ಬಂದನಿ. ನಿನಗೊಂದು ಪತ್ರ ಬಂದಿದೆ ತೆಗೆದು ಅದೇನು ಪತ್ರ ಹಾಕೋಡಿ. ಹಾ ತೆಗೆದುಕೊಂಡು ಸೈ ಮಾಡು. ಇದು ಕನಸು ಇಲ್ಲ ನನಸು ಒಂದು ಕೇಳಲಾಗಿದೆ. ಓಹೋ ಇಷ್ಟೊಂದು ಸಂತೋಷದಿಂದ ಕೊಂಡಾಡುತ್ತಿರುವ ಸರ್, ನಾನು ಧಾರವಾಡ ತಾಲೂಕಿಗೆ PSI ನೇಮಕವಾಗಿದ್ದೇನೆ. ನಾನು ನನ್ನ ಕೆಲಸಕ್ಕೆ ಹಾಜರಾಗಬೇಕೆಂದು ಪತ್ರದೊಂದಿಗೆ ಕಾಪಿ ಬಂದಿದೆ. ಓಹೋ ಸಂತೋಷ ಆಯ್ತು, ಕಂಗ್ರಾಚ್ಯುಲೇಷನ್. ನೌಕರಿ ಸಿಕ್ಕದಂತ ಕುರು ಬಿಟ್ಟ ಕೈ ಬಿಟ್ಟಾರಲ್ಲ, ಹಂಗ ನೀನು ನನ್ನ ಕೈ ಬಿಡಾಕೋಬೇಡಪ್ಪ. ಇಲ್ಲ ಸರ್, ನಾನು ಎಂದಿಗೂ ನಿಮ್ಮವನೇ. ನಾನು ಇನ್ನು ಹೊರಡುತ್ತೇನೆ.
ನಮ್ಮ ಕಾರ್ಯಗಳನ್ನು ಸುಗಮವಾಗಿಸಿಕೊಳ್ಳಬೇಕಾದರೆ ಕೂಡಲೇ ನಮ್ಮ ಮನೆಗೆ ಆ ಸೀಪೆಯ ಅರುಣ್ಕುಮಾರ್ಗೆ ಬರ ಹೇಳಿ. ಗುಡ್ ಐಡಿಯಾ ಆಗ್ಲಿ, ಗುಡ್ ಐಡಿಯಾ ನೆನಪಿಸಿದೆ. ಹಾಗಾದರೆ ಈಗಲೇ ಫೋನ್ ಮಾಡಿ ಸೀಪೆ ಅರುಣ್ ಕುಮಾರ್ ಬರಲು ಕಾಳನಿಗೆ ತಿಳಿಸುತ್ತೇನೆ. ಕಾಳ ರೇ ಕುಂಟ ಕಾಳ. ಹಲೋ 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 ಸಿಬಿಐ ಸಾಹೇಬ್ ಏನ್ರಿ? ನಾನಾರಿ ಎಂ ಎಲ್ ಎ ರುದ್ರೇಗೌಡನ ಮನಿ ಕಾರ್ಕೂನ್ ಕಾಳಪ್ಪ ಅಂತ ನನ್ನ ಹೆಸರ್ರಿ. ಇಡಿಯಟ್, ಇಡು ಫೋನು, ಈಗಲೇ ಬರುತ್ತೇನೆ. ಇಡ್ತೀರ್ಯಾ? ಸೌಕಾಶ ಇಡ್ರಿ ಮತ್ತ. ಹಾ ಗೌಡ್ರ ಬರ್ತಾರಂತ್ರಿ, ಇಲ್ಲೇ ಒಡಮೂರಿ ಆಗದಂತ್ರಿ. ಎಸ್ ಎಸ್ ಸಿ ಪಿ ಐ ಸಾಹೇಬ್ರ.
ಶ್ರೀಮಂತ ಎಮ್ಮೆಲ್ಯರು ದ್ರೇಗೌಡರಿಗೆ ಏನು ಬರ ಹೇಳಿದ್ರಂತ? ಏನು ವಿಷಯ ಗೌಡ್ರಿ? ಬನ್ನಿ ಸಿಪಿಐ ಸಾಹೇಬ್ರೆ ಬನ್ನಿ. ರೇಖಾ ಸಾಹೇಬ್ರಿಗೆ ಏನಾದ್ರೂ ಕುಡಿಲಿಕ್ಕೆ ತೆಗೆದುಕೊಂಡು ಬಾ. ಅವ್ರ ತರ್ತೀನಿ ತಡ್ರಿಪ್ಪ. ಎಮ್ಮೆ ಮೂಸುರಿ ಆಕಳ ಗೋಮಂತ್ರ. ಹಾ ಗೌಡ್ರ ತಂಪಾಗಿದ್ದೇನ್ರ ತರ್ತೇನೆ. ಖುಷಿ ಅವ್ರು ತಂದು ಕೊಡ್ತೇನೆ ತಡ್ರಿಪ್ಪ. ಇರಿ ಇರಿ ಶ್ರೀಮಂತರೆ, ನನ್ನ ಫೋನ್ ಮಾಡಿ ಬರಲು ಹೇಳಿದ ಕಾರಣ ಕಾರಣ ಕಾರಣವಿದೆ ಸಿಪಿಐ ಸಾಹೇಬ್ರಿ. ಕಾರಣವಿಲ್ಲದೆ ಯಾರ ಹತ್ರ ಯಾವುದಕ್ಕೂ ಫೋನ್ ಮಾಡಿ ಇಲ್ಲಿಯವರಿಗೆ ಕರೆಸಲಾರ ಎಂ ಎಲ್ ಎ ಹುದ್ದೇಗೌಡ. ನೋಡಿ ಗೌಡ್ರೆ, ನಾನು ನನ್ನ ಡ್ಯೂಟಿ ಮೇಲೆ ಬಂದಿರುವೆ. ಸುದ್ದಿ ಬಯಸಿ ಮಾತನಾಡದೆ ವಿಷಯ ವಿಷಯ ಎಂದು ಬೇಗ ಹೇಳಿ. ವಿಷಯ ಈ ಸಾಹೇಬರಿಗೆ ಅರ್ಥವಾಗುತ್ತೆ ಹೇಳು ಎಲ್ಲ ವಿಷಯವನ್ನು. ಆಯ್ತು ಕೊಡ್ರಿ, ನಾನು ಹೇಳುತ್ತೇನೆ ಕೇಳಿ ಸಾಹೇಬ್ರೆ. ನಮ್ಮ ಊರಿನ ಬಡಾಧಿಕಾರಿಗಳಾದ ಶಂಕರ ಮತ್ತು ಅವರ ತಮ್ಮಂದಿರಾದ ವಿದ್ಯಾವಂತ ಸಂಜೀವನನ್ನು ಯಾವುದಾದರೊಂದು ಕೇಸಲ್ಲಿ ಬಿಟ್ಟು ಮಾಡಿ ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಮತ್ತು ಎಳೆದು ಕೊಂಡು ಹೋಗಿ ಆ ಬಡಾಧಿಕಾರಿಗಳನ್ನ ನಿಮಗೆ ಎಷ್ಟು ದುಡ್ಡು ಬೇಕು ಕೇಳಿ ನಾವು ಕೊಡುತ್ತೇವೆ. ಆದಷ್ಟು ಬೇಗ ಆ ಬಡಾಧಿಕಾರಿಗಳಿಗೆ ಒಂದು ಗತಿ ಕಾಣಿಸಿ ಸಾಹೇಬ್ರೆ. ತಪ್ಪು ಮಾಡುವ ಯಾವ ವ್ಯಕ್ತಿನೂ ಬಂಧಿಸಲು ನಮಗೆ ಅನುಮತಿ ಇಲ್ಲ. ಅಷ್ಟಕ್ಕೂ ಅವರು ಮಾಡಿರುವ ನಿಮಗೆ ಅನ್ಯಾಯವಾದರೇನು? ಅನ್ಯಾಯ ಮಾಡಿದ್ರೆ ಮಾತ್ರ ಶಿಕ್ಷೆ ಕೊಡ್ತಿರೋ ಇಲ್ಲ. ಆದರೂ ಅಲ್ರಿ ಸಾಹೇಬ್ರ, ಆದ್ರಿ ಇಲ್ಲ ಇದ್ರಿ ಇಲ್ಲ ಎಲ್ಲ ನಿಮ್ ಕೈಯಾಗೈತ್ರಿ. ನಮ್ಮ ಸಾಹೇಬ್ರು ಹೇಳಿದ ಕೆಲಸ ಹೊಂದ್ರಾಗ ಮಾಡಿದಂತಂದ್ರ ನಿಮ್ಗೆ ಹೆಚ್ಚಿನ 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 ಹುದ್ದೆ ಕೊಡ್ತಾರ. ಒಂದು ವರ್ಷ ಇರ್ಲಿ ಯಾವತ್ ನಿಮಗ ಭರವಸೆ ಇದ್ದಿದ್ದಕ್ಕೆ ಗುಮಾಸ್ತರೇ, ನಾನು ನಿಮ್ಮ ಶ್ರೀಮಂತ್ರ ಹತ್ರಿಕೆ ಬಂದಿದ್ದೆ. ಶ್ರೀಮಂತರೇ, ನಾನಿನ್ನು ಹೊರಡುತ್ತೇನೆ. ಶ್ರೀಮಂತರೇ, ನಾನಿನ್ನು ಹೊರಡುತ್ತೇನೆ. ಮುಂದಿನ ಕೆಲಸ ನೋಡಿಕೊಳ್ಳಿ. ನಿಲ್ಲಿ ಸಿಪಿಐ ಸಾಹೇಬ್ರೆ ನಿಲ್ಲಿ. ಏ ಕಾಳ, ಇದೇ ಸಮಯದಲ್ಲಿ ಮನಸ್ಸು ಉಲ್ಲಾಸವಾಗುವಂತೆ ಈ ನಿನ್ನ ದಣಿ ಆಯಾಸವು ಸಿಪಿಐ ಸಾಹೇಬ್ರಿಗೆ ಕುಡಿದು ಕುಪ್ಪಳಿಸಲು ಚಿನ್ನವನ್ನು ಹೆಣ್ಣನ್ನು ಬರೆ ಹೇಳು. ನನ್ನ ಅರಮನೆಗೆ ಸ್ವಲ್ಪ ಹೊತ್ತು ಹೋಗಿ ಕಡಲಲ್ಲಿ ಸಂತೋಷ ಕಳೆದರಾಯಿತು. ಮಕ್ಕೋತ್ರ ತಳಿ ಮಕ್ಕರಿ ನಿಮ್ ಇಬ್ಬರು ಐತಿ. ನಾಲ್ಕು ಮಂದಿ ಹೆಗಲ ಮೇಲೆ ಹೋಗುವ ಸಮಯ ಬಂದೈತಿ. ಏ ಕಾಳ ಅಭಿವೇಕಿ, ಏ ಕಾಳ, ಶ್ರೀಮಂತರು ಹೇಳಿದು ತಿಳಿತಿದ್ದಾನೆ, ಕರೆದುಕೊಂಡು ಮಾಡಿ ಆನ್ಸರ್ ಏನು? ಆಯ್ತ ಈ ಅಗ್ರಿ ಕರ್ಕೊಂಡ್ ಬಸ್ ತಡೆಯುವ ಮಾರಯ್ಯ. ನೀ ಮೊದಲ ಕ್ಯಾಂಡದಂತ ಮನುಷ್ಯರಿ ಅಲ್ವ? ಅಕ್ಕಿ ತಯಾರಾಗಿ ನಿಂತಾಳು ನಿಮ್ ಕೂಡ ಡ್ಯಾನ್ಸ್ ಮಾಡಾಕ ಡ್ಯಾನ್ಸ್. Thank you.
ಶಾಲಿ ಮಾಡೋಣ ಮತ್ತು ಮೈಸುವ ಮದ್ಯಪಾನ ಮತ್ತು ಸಿಕ್ಕರೆ ಕಾಮಪಾನ ಅವನಿಗೆ ಕೊಂದು ತಕ್ಕಿರಬೇಕು ಆ ಗುಂಡಿಗೆ
ತಾಳದಿಂದ ಕೆದ್ದು ಹೋದಿಕೆಯನ್ನು ಏರಿ ನಂತರ ಅವರಿಗೆ ಸಮಾಧಿಯನ್ನು ಕಟ್ಟಿ ಅದೇ ಸಮಾಧಿಯ ಮೇಲೆ ನಾನು ರಾಜಕೀಯ ವಾಡಿದರೆ ಎಲ್ಲ ವೃದ್ಧೇಗಳು ಸಮಾಧಿ ಕಟ್ತಾರಂತೆ ಅಲ್ಲಲ್ಲಿ ಮಕ್ಕಳಿಗೆ ಲೋಕೂರು ದಾರಿಯಾಗ ಐತಲ್ಲ ಅದ ಜಾಗ ಅದರಾಗ ಮೂರು ಮಾ ಹಿಡ್ಕೋರಿ ಕೇವರಿಸಲ್ಲ ಬಿಟ್ಟಿರ್ರಿ ಏನು ಒಟ್ಟು ಕೊಡ್ತಿರ್ವೆ ಏನು ಇಲ್ರಿ ಗೌಡ್ರ ಮತ್ ಇವತ್ತ ಬೆಂಗಳೂರಿನಿಂದ ರೂಪಾಮಾರ್ ಬರ್ತಾರಂತ ನಾ ಹೋಗಿ ರೀಗಲ್ ಟೇಷನ್ ಬೇಕು ಕರ್ಕೊಂಡ್ ಬರ್ತೇನೆ ನೋಡ್ರಿ ಗೌಡ್ರ ಏ ಅವಿವೇಕಿ ಕುಂಟಕ ಅದು ರೀಗಲ್ ಟೇಷನ್ ಅಲ್ಲ ರೈಲ್ವೆ ಟೇಷನ್ ಹಾ ಇಂದು ಆ ಸಿಪಿಐಗೆ ಸೇರಬೇಕಾಗಿದ್ದನ್ನು ಬೇಗ ಮುಟ್ಟಿತು ನೋಡಿದ್ದು ಕೇಳಿದ್ದು ಏನು ಇಲ್ಲ ಅನ್ನಬೇಡ ನಂತರ ಹೋಗಿ ರೂಪವನ್ನು ಕರೆದುಕೊಂಡು ಬಾ ತಿಳಿತು ತಾನೆ ತಿಳಿತ್ರಿ ಗೌಡ್ರ ನೀನ್ ಹೇಳ್ದಂಗ ಮಾಡ್ತೇನೆ ಹೋಗಿ ಬರ್ತೇನ್ರಿ ಅಣ್ಣ ಕ್ರೂರ ಮನಸ್ಸು ನನ್ನದಲ್ಲ
ಯಾಕಂದರೆ ಆ ಬಡವೈತನ ಮನೆಯಲ್ಲಿ ನಾನು ತಪ್ಪಲ್ಲಿದ್ದಾಗ ತಂದೆ ತಾಯಿ ಇಲ್ಲದ ನಾನು ಅವರ ಮನೆಯ ಉಪ್ಪು ತಿಂದು ಬೆಳೆದಿರುವೆ. ಇದು ನಿನಗೆ ಯಾವುದು ಗೊತ್ತಿಲ್ಲದೆ ನಿನ್ನ ಬಲಗೈ ಬಂಟನಾಗಿ ನಿನ್ನ ರವಣ ವಕ್ರೆ. ಯಾಕೆ ಗೊತ್ತಾ? ಮುದ್ದಾದ ಅರಿಗಿಣಿಯಂತೆ, ರತಿಯಂತೆ ರೋಮಾಂಚನವಾಗಿ ಪ್ರತಿಬಿಂಬಿಸಿದ ನಿನ್ನ ತಂಗಿ ರೂಪವತಿ. ಅವನ ತುಟಿಯ ಚುಂಬನವನ್ನು ಪಡೆಯಲು ಹಾತೊರೆದಿದೆ ನನ್ನ ಮಣ. ಸಾಧಿಸಿದ ಮಗನೇ, ಒಂದೊಂದು ದಿನ ಈ ನನ್ನ ಹಠವನ್ನು ಸಾಧಿಸಿವೆ. ರಾತ್ರಿಗಾಗಿ ಚೆನ್ನ, ಹಗಲಿಗಾಗಿ ಸೂರ್ಯ. ಈ ಸಾಮ್ರಾಜ್ಯಕ್ಕೆ ಯಾತ್ರಿಯೋಪನೇ ಬೆಳಕು. ಹಾ